नमस्कार वीक्षकरे, देहली महानगर पालिके चुनावणेयल्ली 250 वार्डुगळ पैकि आम आदमी पार्टी 134 वार्डुगळन्नु गेद्दुकोंडिदे। बीजेपी 15 वर्षगळ आडळित विरोधी अलेय होरतागियू कूड 100र गडि दाटि 104 वार्डुगळल्लि गेद्दुकोंडिदे। 104 वार्डुगळन्नु गेद्दुकोंडिदे। ಕಾಂಗ್ರೆಸ್ 9 ಇತರರು 3 ವಾರ್ಡ್ಗಳನ್ನು ಗೆದ್ದುಕೊಂಡಿದ್ದಾರೆ। ಈ ಫಲಿತಾಂಶ ಬಂದ ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಈಗ ಒಂದು ಚರ್ಚೆ ಆಗ್ತಿದೆ, ಎಕ್ಸಿಟ್ ಪೋಲ್ಗಳು ಯಾಕೆ ಸುಳ್ಳಾದವು ಅಂತೇಳಿ। ಗುಜರಾತ್ ಹಿಮಾಚಲ ಪ್ರದೇಶದ ಚುನಾವಣೋತ್ತರ ಸಮೀಕ್ಷೆಯನ್ನು ಬಿಡುವುದಕ್ಕಿಂತ ಮುಂಚೆ ಎಲ್ಲಾ ಟಿವಿ ಚಾನೆಲ್ಗಳು ಮೊದಲಿಗೆ ಪ್ರಸಾರ ಮಾಡಿದ್ದು ದೆಹಲಿ ಮಹಾನಗರ ಪಾಲಿಕೆಯ ಚುನಾವಣೋತ್ತರ ಸಮೀಕ್ಷೆಗಳನ್ನು। ಆ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಏನೇನು ಅಂಕಿಅಂಶ ಇದೆ ಅಂತ ಹೇಳಿ ನೋಡೋಣ। ನೋಡಿ, ಆಸ್ತಕ್ ಮತ್ತು ಆಕ್ಸಿಸ್ ಮೈ ಇಂಡಿಯಾ ದೆಹಲಿ ಮಹಾನಗರ ಪಾಲಿಕೆಯಲ್ಲಿ ಆಮ್ ಆದ್ಮಿ ಪಾರ್ಟಿ 149 ರಿಂದ 171 ಸೀಟುಗಳನ್ನು ಗೆಲ್ಲುತ್ತೆ ಅಂತ ಹೇಳಿ ಅಂದಾಜು ಮಾಡಿತ್ತು। ಬಿಜೆಪಿ 69 ರಿಂದ 91 ಸೀಟುಗಳನ್ನು ಗೆಲ್ಲುತ್ತೆ ಅಂತ ಹೇಳಿ ಅಂದಾಜು ಮಾಡಿತ್ತು। ಕಾಂಗ್ರೆಸ್ 3 ರಿಂದ 7, ಇತರರು 5 ರಿಂದ 9 ಸೀಟುಗಳನ್ನು ಗೆಲ್ಲಬಹುದು ಅಂತ ಹೇಳಿ ಅಂದಾಜು ಮಾಡಿತ್ತು। ಅಂದ್ರೆ ಆಕ್ಸಿಸ್ ಮೈ ಇಂಡಿಯಾ ಸರ್ವೆಯಲ್ಲಿ ದೊಡ್ಡ ಮಟ್ಟದ ಸುನಾಮಿ ಆಗುತ್ತೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯಿಂದ ಅಂತ ಹೇಳಿ ಅಂದಾಜು ಮಾಡಲಾಗಿತ್ತು। ಆ ಸಮೀಕ್ಷೆ ಸುಳ್ಳಾಗಿದೆ। ಸಮೀಕ್ಷೆಯ ಆಮ್ ಆದ್ಮಿ ಪಾರ್ಟಿ ಕೊಟ್ಟಂತಹ ಮೊದಲ ನಂಬರ್ ಏನಿದೆ 149, ಅದಕ್ಕೂ ಇವತ್ತು ಬಂದ ಫಲಿತಾಂಶಕ್ಕೂ 15 ಸೀಟು ವೇರಿಯೇಷನ್ಸ್ ಆಗಿದೆ। 15 ಸೀಟು ಇವರು ಕೂಡ ಬಿಜೆಪಿ 100ರ ಗಡಿ ದಾಟಲ್ಲ, 69 ರಿಂದ 91 ಅಂತ ಕೊಟ್ಟಿದ್ರು 69, ಬಟ್ ಬಿಜೆಪಿ 104 ಸೀಟುಗಳನ್ನು ಗೆದ್ದಿದೆ। ಇನ್ನು ಟೈಮ್ಸ್ ನಾವು ಸಮೀಕ್ಷೆಯ ಪ್ರಕಾರ ಆಮ್ ಆದ್ಮಿ ಪಾರ್ಟಿ 146 ರಿಂದ 156 ಸೀಟುಗಳನ್ನು ಗೆಲ್ಲುತ್ತೆ, ಬಿಜೆಪಿ 84 ರಿಂದ 94 ಸೀಟುಗಳನ್ನು ಗೆಲ್ಲಬಹುದು, ಕಾಂಗ್ರೆಸ್ 6 ರಿಂದ 10 ಸೀಟುಗಳನ್ನು ಗೆಲ್ಲಬಹುದು, ಇತರರು ಗರಿಷ್ಠ 4 ಸೀಟುಗಳನ್ನು ಗೆಲ್ಲಬಹುದು ಅಂತೇಳಿ ಅಂದಾಜು ಮಾಡಲಾಗಿತ್ತು। ಎಗೇನ್ ಈ ಸಮೀಕ್ಷೆ ಕೂಡ ಸುಳ್ಳಾಗಿದೆ। ಎಕ್ಸೆಪ್ಟ್ ಕಾಂಗ್ರೆಸ್ನ ಲೆಕ್ಕಾಚಾರಕ್ಕೆ ಬಂದರೆ ಮಾತ್ರ ಈ ಸಮೀಕ್ಷೆ ನಿಜ ಆಗಿರುವಂಥದ್ದು। ಇನ್ನು TV9 ಮತ್ತು ಸಿ ವೋಟರ್ ಸಮೀಕ್ಷೆಯ ಪ್ರಕಾರ 140 ರಿಂದ 150 ಸೀಟುಗಳನ್ನು ಆಮ್ ಆದ್ಮಿ ಪಾರ್ಟಿ ಗೆಲ್ಲುತ್ತೆ ಅಂತೇಳಿ ಅಂದಾಜು ಮಾಡಲಾಗಿತ್ತು। 92 ರಿಂದ 96 ಸೀಟುಗಳನ್ನು ಬಿಜೆಪಿ ಗೆಲ್ಲುತ್ತೆ ಅಂತೇಳಿ ಅಂದಾಜು ಮಾಡಲಾಗಿತ್ತು, ಕಾಂಗ್ರೆಸ್ 6 ರಿಂದ 10 ಸೀಟುಗಳನ್ನು ಗೆಲ್ಲುತ್ತೆ ಅಂತೇಳಿ ಅಂದಾಜು ಮಾಡಲಾಗಿತ್ತು, ಇತರರು 2 ರಿಂದ 7 ಸೀಟುಗಳನ್ನು ಗೆಲ್ಲುತ್ತೆ ಅಂತೇಳಿ ಅಂದಾಜು ಮಾಡಲಾಗಿತ್ತು। ಸಿ ವೋಟರ್ ಸಮೀಕ್ಷೆಯಲ್ಲೂ ಕೂಡ ನಿಜ ಆಗಿದ್ದು ಕಾಂಗ್ರೆಸ್ನ ಕೊಟ್ಟಂತಹ ನಂಬರ್ ಮಾತ್ರ, 6 ರಿಂದ 10 9 ಸೀಟನ್ನು ಗೆದ್ದುಕೊಂಡಿದೆ ಕಾಂಗ್ರೆಸ್। ಇನ್ನು ಆಕ್ಚುಯಲ್ ಫಿಗರ್ ದೆಹಲಿ ಮಹಾನಗರ ಪಾಲಿಕೆಯ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಿಜ ಅಂತ ಅನಿಸ್ತಾ ಇರುವಂಥದ್ದು ಜೀ ನ್ಯೂಸ್ ಮತ್ತು ಬಾರ್ಕ್ ಮಾಡಿರುವಂತಹ ಚುನಾವಣೋತ್ತರ ಸಮೀಕ್ಷೆ। ನೋಡಿ, ಇವರು 134 ರಿಂದ 141 ಸೀಟುಗಳನ್ನು ಆಮ್ ಆದ್ಮಿ ಪಾರ್ಟಿ ಗೆಲ್ಲಬಹುದು ಅಂತೇಳಿ ಕೊಟ್ಟಿದ್ದಾರೆ। 134 ರಿಂದ 141 ಸೀಟು, ಸೊ ಆಮ್ ಆದ್ಮಿ ಪಾರ್ಟಿ ಇವತ್ತು ಗೆದ್ದಿದ್ದೆ 134 ವಾರ್ಡು। ಸೊ ಫಸ್ಟ್ ನಂಬರ್ ಏನಿದೆ 134 ರಿಂದ 140 ಅಂತ ಹೇಳಿ 134 ವಾರ್ಡುಗಳನ್ನು ಆಮ್ ಆದ್ಮಿ ಪಾರ್ಟಿ ಗೆದ್ದುಕೊಂಡಿದೆ। ಬಟ್ ಬಿಜೆಪಿಗೆ 82 ರಿಂದ 94 ಸೀಟುಗಳನ್ನು ಗೆಲ್ಲಬಹುದು ಅಂತೇಳಿ ಸಮೀಕ್ಷೆ ಅಂದಾಜು ಮಾಡಿತ್ತು, ಕಾಂಗ್ರೆಸ್ 8 ರಿಂದ 14 ಸೀಟುಗಳನ್ನು ಗೆಲ್ಲುತ್ತೆ ಅಂತೇಳಿ ಅಂದಾಜು ಮಾಡಲಾಗಿತ್ತು, ಇತರರು 14 ರಿಂದ 19 ವಾರ್ಡ್ಗಳಲ್ಲಿ ಗೆಲ್ತಾರೆ ಅಂತೇಳಿ ಅಂದಾಜು ಮಾಡಲಾಗಿತ್ತು। ಬಟ್ ಜೀ ನ್ಯೂಸ್ ಮತ್ತು ಬಾರ್ಕ್ ಸಮೀಕ್ಷೆ ಏನಿದೆ ಅದು ಆಮ್ ಆದ್ಮಿ ಪಾರ್ಟಿಯ ನಂಬರನ್ನು ಗಣನೆಗೆ ತೆಗೆದುಕೊಂಡ್ರೆ 134 ವಾರ್ಡ್ಗಳಲ್ಲಿ ಏನು ಗೆದ್ದಿದೆ ಅದು ನಿಜ ಆಗಿರುವಂಥದ್ದು। ಸೊ ಎಕ್ಸಿಟ್ ಪೋಲ್ಗಳು MCD ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ಚುನಾವಣೋತ್ತರ ಸಮೀಕ್ಷೆಗಿಂತಲೂ ಮುಂಚೆ ಬಂದಂಥ, ಅವತ್ತೇ ಬಂದಿದ್ದು ಬಟ್ ಅರ್ಧ ಗಂಟೆ ಮುಂಚೆ MCD ಎಲೆಕ್ಷನ್ನ ಎಕ್ಸಿಟ್ ಪೋಲನ್ನು TV ಚಾನೆಲ್ಗಳಲ್ಲಿ ಪ್ರಸಾರ ಮಾಡಲಾಗಿತ್ತು। ಸೊ ಈ ಸಮೀಕ್ಷೆಗಳಲ್ಲಿ ನಂಬರ್ನ ಅಕ್ಯುರೇಸಿ ಬಂದರೆ ಜೀ ನ್ಯೂಸ್ ಬಾರ್ಕ್ ಆಪ್ಗೆ ಏನು ಕೊಟ್ಟಿದೆ ಆ ನಂಬರ್ ಒಂದು ಬಂದಿದೆ, ಬಿಟ್ಟರೆ ಬೇರೆ ಯಾವುದೇ ಎಕ್ಸಿಟ್ ಪೋಲ್ ಹತ್ತಿರದ್ದು ಇಲ್ಲ। ಸಾಮಾನ್ಯವಾಗಿ ಎಕ್ಸಿಟ್ ಪೋಲ್ಗಳು ಪ್ರಕಟ ಆಗುವಂಥ ಸಂದರ್ಭದಲ್ಲಿ +3 ಅಥವಾ -3 ಅಥವಾ +7 -7
ಪ್ಲಸ್ ಫೈವ್ ಮೈನಸ್ ಫೈವ್ ಈ ರೇಂಜು ವೇರಿಯೇಷನ್ಸ್ ಆಗ್ಬೋದು ಅಂತೇಳಿ ಕೊಡ್ತಾರೆ ಸಾಮಾನ್ಯವಾಗಿ. ಬಿಕಾಸ್ ಎಕ್ಸಾಕ್ಟ್ ಇದೇ ಫಿಗರನ್ನು ಹೇಳೋಕ್ಕಾಗಲ್ಲ, ಅಕ್ಕಪಕ್ಕ ವ್ಯತ್ಯಾಸ ಆಗ್ಬೋದು ಅಂತೇಳಿ. ಬಟ್ ಕಾಸ್ತಕ್ಕ ಅವ್ರು ನೋಡಿ 171ರವರೆಗೆ ಸೀಟ್ ಗೆಲ್ಲಬಹುದು ಅಂತ ಕೊಟ್ಟಿದ್ದು, ಟೈಮ್ಸ್ನವರು 156ರವರೆಗೆ, ಸಿ ವೋಟರವರು 150ರವರೆಗೆ. ಸೊ ಅದು ಯಾವುದು ಕೂಡ ಹತ್ತಿರದಲ್ಲಿಲ್ಲ ಸಮೀಕ್ಷೆಗಳು. ಒಂಥರ ನಂಬರ್ ಕೊಡೋ ವಿಚಾರದಲ್ಲಿ ಸ್ವಲ್ಪ ಎಕ್ಸಾಗ್ರೇಷನನ್ನು ಸರ್ವೆ ಸಂಸ್ಥೆಗಳು ಮಾಡ್ದಂಗಿದೆ ಮೇಲ್ನೋಟಕ್ಕೆ ಇವತ್ತಿನ ಫಲಿತಾಂಶ ಮತ್ತು ಎಕ್ಸಿಟ್ ಪೋಲ್ಗಳನ್ನು ನೋಡ್ತಾ ಇದ್ದರೆ.